ஹாய் எவ்ரி ஒன், வெல்கம் பேக் டு மை சேனல். இது சிம்பிள் ஆக் ஒன் கனடா வ்ளாக். ನನ್ನ ಹೆಸರು ದಿವ್ಯಶ್ರೀ ಅಂತ. ನಾನು ಅಮೇರಿಕಾದಿಂದ ವ್ಲಾಗ್ಸ್ ಮಾಡೋದು. ನನ್ನ ಬಗ್ಗೆ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಪ್ರೀವಿಯಸ್ ವಿಡಿಯೋ ಲಿಂಕ್ಸ್ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ. ಇವತ್ತು ನಾನು ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ಅಮೇರಿಕಾದಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿರೋದು. ನಾವಿರೋದು ಎಡಿಸನಲ್ಲಿ. ಎಡಿಸನ್ ನಾನು ಪ್ರೀವಿಯಸ್ ವೀಡಿಯೋಸ್ ಅಲ್ಲಿ ಹೇಳಿದಾಗೆ ಒಂಥರ ಮಿನಿ ಇಂಡಿಯಾ ಥರನೇ. ತುಂಬಾ ಇಂಡಿಯನ್ ಸ್ಟೋರ್ಸ್ ಇದೆ. ಸಬ್ಜಿ ಮಂಡಿ ಅಂತಾಗಲಿ, ಅಪ್ನಾ ಬಜಾರ್ ಅಂತಾಗಲಿ, ಬಾಲಾಜಿ ಗ್ರಾಸರಿ, ತುಂಬ ಇದೆ ಆ್ಯಕ್ಚುಲಿ. ಸೊ ಬಟ್ ನಾನು ಮಾಡಿರೋದು ಪಟೇಲ್ ಬ್ರದರ್ಸ್ ಅಂತ ಸ್ಟೋರು. ಪಟೇಲ್ ಬ್ರದರ್ಸ್ ಬಂದು ತುಂಬ ಸ್ಟೇಟ್ಸಲ್ಲಿದೆ. ಅವರು ತುಂಬ ಫೇಮಸ್ಸು. ಸೊ ಎಲ್ಲ ಸ್ಟೇಟ್ಸಲ್ಲೂ ಕಾಮನ್ ಇರೋವಂಥ ಸ್ಟೋರ್ ಆದ್ದರಿಂದ ನಾನು ಪಟೇಲ್ ಬ್ರದರ್ಸಲ್ಲಿ ನಾನು ಟೂರ್ ಮಾಡಿರೋದು. ಆ್ಯಕ್ಚುಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕು ಅಂದ್ಕೊಂಡೆ. ಇಲ್ಲಿ ತೂಕ ಹಾಕೋದು ಹೆಂಗಂದರೆ ಪೌಂಡ್ ಲೆಕ್ಕದಲ್ಲಿ ಹಾಕ್ತಾರೆ. ಸೊ ಅದನ್ನು ಶಾರ್ಟ್ ಫಾರ್ಮಾಗೆ LB ಅಂತ ಮಾಡಿರ್ತಾರೆ. ಸೊ 1 ಪೌಂಡ್ ಅಂದರೆ ನಿಮಗೆ ಆಲ್ಮೋಸ್ಟ್ 450 ಗ್ರಾಮ್ಸ್, ಅಂದರೆ 450 ಗ್ರಾಮ್ಸ್ ಬರುತ್ತೆ. ಸೊ ನಿಮಗೆ 1 KG ಅಂತ ಅಂದರೆ ಅರೌಂಡ್ 2.2 ಪೌಂಡ್ಸು. ಸೊ ನಿಮಗೆ ಎಲ್ಲ ಐಟಮ್ಸೂ ಅದೇ ಲೆಕ್ಕದಲ್ಲೇ ಇಟ್ಟಿರ್ತಾರೆ. ಇವತ್ತಿಂದು ಡಾಲರ್ ಲೆಕ್ಕ ಹೇಳಬೇಕಂದ್ರೆ ರುಪೀಸ್ ಕನ್ವರ್ಷನಿಗೆ ಅರೌಂಡ್ 71 ರುಪೀಸ್ ಇದೆ. $1ಗೆ 71 ರುಪೀಸ್ ಇದೆ. ಸೊ ಆ ಬೇಸಿಸ್ ಮೇಲೆ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಐ ಹೋಪ್ ಯು ಗೈಸ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ, ಆ್ಯಂಡ್ ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ನೋಡಿ, ಪಟೇಲ್ ಬ್ರದರ್ಸ್ ಸ್ಟೋರು. ಪಟೇಲ್ ಬ್ರದರ್ಸ್ ಎಲ್ಲ ಸ್ಟೇಟ್ಸಲ್ಲೂ ಇದೆ ಅಮೇರಿಕಾದಲ್ಲಿ. ಸಖತ್ ಫೇಮಸ್ ಸ್ಟೋರ್ ಇದು. ಒಳಗಡೆ ಏನಿದೆ ನೋಡೋಣ, ಬನ್ನಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡಿ, ಇವಾಗ ಚಪಾತಿ ಮಾಡೋ ಮಿಷಿನ್ ಎಲ್ಲ ಇಟ್ಕೊಂಡು ಬಿಟ್ಟಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಚಪಾತೀಸ್ ಎಲ್ಲ ಮಾಡ್ತಾರೆ. ಮೇಥಿ ಪರಾಟ ಮತ್ತು ಪಾಲಕ್ ಪರಾಟ ಮತ್ತು ಜವಾರ್ ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಈಸಿಯಾಗಿ ಸಿಗುತ್ತೆ ನಮಗೆಲ್ಲ ಐಟಮ್ಸು. ಮತ್ತು ತರಕಾರಿ ಸೆಕ್ಷನ್ನಿಗೆ ಬಂದರೆ ಇದು ಸೊಪ್ಪುಗಳು ನೋಡಿ. ಮೆಂತ್ಯ ಸೊಪ್ಪೆಲ್ಲ ಜಸ್ಟ್ 99 ಸೆಂಟ್ಸ್, ಅಂದರೆ $1, ಅರೌಂಡ್ 70 ರುಪೀಸ್ ಆ ಥರನೇ. ಮತ್ತು ಇದು ಧನಿಯಾ ಸೊಪ್ಪು ಬಂದು ಇದು ಜಸ್ಟ್ 2ಕ್ಕೆ $1. ಇದೆಲ್ಲ ಆಲ್ಮೋಸ್ಟ್ ಬಟಾಣಿ ಥರನೇ, ಡಿಫ್ರೆಂಟ್ ಟೈಪ್ಸು. ಇದು ಬಟಾಣಿ. ಮತ್ತು ಇದು ಕುಂಬಳಕಾಯಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ, ಜಸ್ಟ್ 149, ಅಂದರೆ ಅರೌಂಡ್ $1.50. ಮತ್ತು ಬೀಟ್ರೂಟ್ 79 ಸೆಂಟ್ಸ್. ಮತ್ತು ಆಲೂಗಡ್ಡೆ ಬಂದು $1.29 ಪರ್ LB ಥರ. ಮತ್ತು ರೆಡ್ಡು ಮತ್ತು ವೈಟ್ ಎರಡೂ ಇದೆ ನೋಡ್ಬೋದು ನೀವು. ಮತ್ತು ಇದು ಯಾಮ್ ಅಂತಾರಲ್ಲ ಅದು. ಮತ್ತು ಇದು ಬೆಳ್ಳುಳ್ಳಿ ಸಪ್ರೇಟ್ ಸಪ್ರೇಟಾಗಿ ಸಿಗೋದಿಲ್ಲ, ಈ ಥರ ಪ್ಯಾಕಲ್ಲಿ ಸಿಗುತ್ತೆ. ಕಡಲೆಕಾಯಿ ಬೀಜ ನೋಡಿ, ಆಲ್ಮೋಸ್ಟ್ $3. ಬನಾನಾಸ್ ಎಲ್ಲ ಬಂದು 50 ಸೆಂಟ್ಸ್ ಪರ್ LB, ಪರ್ ಪೌಂಡ್ ಅಂತಲೂ ಹೇಳ್ಬೋದು. ಮತ್ತು ಇದೆಲ್ಲ ವೀಳ್ಯದೆಲೆ ಅಂತೆ, ಮತ್ತು ಡ್ರಮ್ ಸ್ಟಿಕ್ ಲೀವ್ಸು, ಮತ್ತು ಪಾನ್ ಲೀವ್ಸು, ಮ್ಯಾಂಗೋ ಲೀವ್ಸು, ಮತ್ತು ಪುದೀನ ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು, ಮತ್ತು ಗೋಂಗುರ ಲೀವ್ಸು, ಬೇಸಿಲ್ ಒಂದು ಸ್ವಲ್ಪ ಈ ತುಳಸಿ ಲೀವ್ಸ್ ಥರ ಇರುತ್ತೆ ಟೇಸ್ಟು. ಮತ್ತು ಮೂಲಿ ಬಂದು ಮೂಲಂಗಿ ಚಿಕ್ಕ ಚಿಕ್ಕದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಆನಿಯನ್ ನೋಡ್ತಾ ಇರ್ಬೋದು ನೀವು. ಇವಾಗ ಇಂಡಿಯಾದಲ್ಲಿ ನಾನು ರೀಸೆಂಟಾಗಿ ಆನಿಯನ್ದು ನ್ಯೂಸ್ ಕೇಳ್ತಾ ಇದ್ದೆ, ಸಖತ್ ಪ್ರೈಸ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ರಂತೆ. ಅದ್ರ ಬಗ್ಗೆ ನಿಮ್ದು ಏನಿದೆ ಅನಿಸಿಕೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ಸಪ್ರೇಟಾಗೂ ಸ್ಮಾಲ್ ಪ್ಯಾಕಲ್ಲೂ ಸಿಗುತ್ತೆ, ದೊಡ್ಡ ಪ್ಯಾಕಲ್ಲೂ ಸಿಗುತ್ತೆ. ಚಿಕ್ಕದೆಲ್ಲ ಅರೌಂಡ್ $1.50 ಪರ್ LB ಥರ. ದೊಡ್ಡ ಬ್ಯಾಗ್ ಆ ಥರ ಆದರೆ ವೈಟ್ ಮತ್ತು ರೆಡ್ ಆನಿಯನ್ನು 499. ಇದೆಲ್ಲ ಕುಕುಂಬರು, ಚಿಕ್ಕ ಕುಕುಂಬರು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಗ್ರೀನ್ ಚಿಲ್ಲೀಸು, ಕಾರ್ನು, ಮತ್ತು ಕ್ಯಾರೆಟ್ಸ್ ಎಲ್ಲ 3 ಪ್ಯಾಕೆಟ್ಸ್ಗೆ ಜಸ್ಟ್ $2. ಮತ್ತು ಕ್ಯಾಪ್ಸಿಕಮ್ಮು, ಅವಕಾಡೋ ಫ್ರೂಟು, ಮತ್ತು ಇಲ್ಲಿ ಸೈಡಲ್ಲಿ ನೋಡ್ತಾ ಇರೋದು ನೀವು ಬೀನ್ಸು. ಬ್ಯಾಗ್ ಸಿಗುತ್ತೆ ಸಪ್ರೇಟ್, ಎಷ್ಟು ಬೇಕೋ ಹಾಕ್ಕೋಬೋದು. ಮತ್ತು ಕಾಲಿಫ್ಲವರು ಅರೌಂಡ್ $2. ಕ್ಯಾಬೇಜ್ ಎಲ್ಲ ಕಡಿಮೆ ಇಟ್ಟಿರ್ತಾರೆ, 69 ಸೆಂಟ್ಸ್ ಅಷ್ಟೇ. ದೂದಿ ಅಂದರೆ ಲಾಕಿ ಥರ, ಸೊ 199. ಮತ್ತು ಹೀರೆಕಾಯಿ ಆಲ್ಮೋಸ್ಟ್ $2 ಪರ್ LB.
ಮತ್ತು ಮಾವಿನಕಾಯಿ ನೋಡಿ, 1 ಕ್ಕೆ 99 ಸೆಂಟ್ಸು, ಅರೌಂಡ್ $1, 70 ರುಪೀಸು. ಮತ್ತು ಗ್ರೀನ್ ಕಲರ್ದು ಎಗ್ ಪ್ಲ್ಯಾಂಟು, ಬದನೆಕಾಯಿ. ಮತ್ತು ಪರ್ಪಲ್ ಕಲರ್ದು ನಾರ್ಮಲ್ ಚಿಕ್ಕದು ದೊಡ್ಡದು. ಮತ್ತು ಸ್ಪಿನೆಚ್ ಅಂದರೆ ಪಾಲಕ್ ನಿಮ್ಗೆ ಈ ಥರ ಪ್ಯಾಕೆಟ್ ವೈಸ್ ಸಿಗುತ್ತೆ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅವರೇ ಮುಂಚೆನೆ. ಮತ್ತು ಈ ಥರ ಕ್ಲಿಯರೆನ್ಸ್ ಥರನೂ ಇಟ್ಟಿರ್ತಾರೆ, ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ತೆಂಗಿನಕಾಯಿ ನೋಡಿ, ಎಷ್ಟು ಥರದ ತೆಂಗಿನಕಾಯಿ ಇದೆ. ಪ್ಲೇನ್ ತೆಂಗಿನಕಾಯಿ ಇದೆ, ವೈಟ್ ತೆಂಗಿನಕಾಯಿ ಇದೆ, ವಿತ್ ಜುಟ್ಟು, ವಿತೌಟ್ ಜುಟ್ಟು, ಗ್ರೀನ್ ಕಲರ್ ಏನು ಓಪನ್ ಮಾಡ್ದಲ್ಲೇ ಇರೋವಂಥದ್ದು, ವೈಟ್ ತೆಂಗಿನಕಾಯಿ ಇದು. ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಇಲ್ಲಿ. ಮತ್ತು ಎಲ್ಲ ಥರ ಬೀನ್ಸು ಅಲ್ಲೂ ಇಟ್ಟಿದ್ದಾರೆ, ಮತ್ತು ಇಲ್ಲೂ ಇಟ್ಟಿದ್ದಾರೆ ನೋಡಿ. ಮತ್ತು ವೇಲರ್ ಫ್ಲ್ಯಾಟ್ ಬೀನ್ಸ್ ಅಂತಾರಲ್ವ ಅದು. ಮತ್ತು ಟೊಮ್ಯಾಟೋ ನೋಡಿ, ನಿಮಗೆ ಗ್ರೇಪ್ ಟೊಮ್ಯಾಟೋಸ್ ಅಂತ ಸಲಾಡ್ಸಲ್ಲಿ ಎಲ್ಲ ಹಾಕ್ಕೋಬೋದು, ಕರಿ ಸರ್ವ್ ಮಾಡ್ಕೋಬೋದು. ಮತ್ತು ದಪ್ಪ ಟೊಮ್ಯಾಟೋಸ್ ಬಂದು ನಿಮಗೆಲ್ಲ ಅರೌಂಡ್ $3. ಮತ್ತು ನಿಂಬೆಹಣ್ಣೆಲ್ಲ ನಿಮಗೆ 5 ಕ್ಕೆ $1 ಆ ಥರ ಸಿಗುತ್ತೆ. ಎಲ್ಲೋ ನಿಂಬೆಹಣ್ಣು, ಗ್ರೀನ್ ಕಲರ್ ನಿಂಬೆಹಣ್ಣು ಎಲ್ಲ. ಮತ್ತು ಪ್ಲಮ್ ಟೊಮ್ಯಾಟೋಸ್ ಅಲ್ವಾ, ಅದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಓಕ್ರಾ ನೋಡಿ, ಬೆಂಡೆಕಾಯಿ. ಮತ್ತು ಪೊಮೊಗ್ರನೇಟ್ ಎಲ್ಲ 2 ಕ್ಕೆ $3. ಈ ಥರ ಬಿಲ್ಲಿಂಗ್ ಸೆಕ್ಷನ್ನು ಅಲ್ಲಿನೂ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದ್ದು ಇಟ್ಟಿರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಥರ ಅಂದರೆ ಚಿಕ್ಕದು ಚಾಕ್ಲೇಟ್ಸ್ ಆ ಥರ. ಇದೆಲ್ಲ ಕಾಕ್ರಾ, ಈ ರಾಜಸ್ಥಾನಿ ಸ್ನ್ಯಾಕ್ ಅಂತೀವಲ್ವ ಕಾಕ್ರಾಸ್ ಅದು. ಮತ್ತು ಸ್ನ್ಯಾಕ್ ಸೆಕ್ಷನ್ಗೆ ಬಂದರೆ ನಿಮಗೆ ಎಲ್ಲ ಥರ, ಎಲ್ಲ ವೆರೈಟಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅವ್ರದ್ದು ಎಲ್ಲ ಇದೆ ಸ್ನ್ಯಾಕ್ಸ್ ನೋಡಿ. ಪ್ಲ್ಯಾಂಟೇನ್ ಚಿಪ್ಸಿಂದ ಹಿಡಿದು ನಿಮಗೆ ಇಂಡಿಯಾದಲ್ಲೇ ಇಷ್ಟೊಂದು ವೆರೈಟಿ ಸಿಗುತ್ತೋ ಇಲ್ವೋ ಅಷ್ಟು ಸಿಗುತ್ತೆ ಇಲ್ಲಿ. ನಿಮಗೆ ಹೋಗ್ತಾ ಹೋಗ್ತಾ ಅದ್ರ ಪ್ರೈಸಸ್ಸು ತೋರಿಸ್ತೀನಿ ನೋಡಿ. ಒಂದೊಂದಕ್ಕೆ ಬ್ರ್ಯಾಂಡೆಡ್ ಸೇಲ್ ಇಟ್ಟಿರ್ತಾರೆ, ಸೊ 199, ಅರೌಂಡ್ $2 ಇರುತ್ತೆ. ಒಂದೊಂದು ಬ್ರ್ಯಾಂಡ್ದು $3 ಇಟ್ಟಿರ್ತಾರೆ. ನೋಡಿ ನಮ್ಮ ಕರ್ನಾಟಕ ಉಡುಪಿ ಸ್ನ್ಯಾಕ್ಸ್, ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಎಷ್ಟು ಪ್ರೈಸ್ ಇಟ್ಟಿರ್ತಾರಂತ. ಈ ವಿಜಯ ಚಕ್ಲಿನೂ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ, ನಮಗೆ ತುಂಬ ಇಷ್ಟ. ಮನೇಲಿ ಮಾಡಿರೋ ಥರ ಇರುತ್ತೆ ಚಕ್ಲಿ ಇದು, ತುಂಬ ವೆರೈಟಿ ಸ್ನ್ಯಾಕ್ಸು. ಇಂಡಿಯಾಯಿಂದ ಟ್ರಾವೆಲ್ ಮಾಡ್ಕೊಂಡು ಬರೋರಂತೂ ಏನು ತಗೊಂಡು ಬರೋದು ಬೇಡ, ಅಷ್ಟು ಟೈಪ್ಸ್ ಆಫ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇಲ್ಲೇ. ಎಷ್ಟು ನೀಟಾಗೂ ಮೇಂಟೈನ್ ಮಾಡಿದ್ದಾರೆ ನೋಡಿ, ಹಲ್ದಿರಾಮ್ಸಿಂದ ಹಿಡ್ದು ಉಡುಪಿ ಸ್ನ್ಯಾಕ್ಸಿಂದ ಹಿಡ್ದು ಆ ವಿಜಯ ಚಕ್ಲಿಯಿಂದ ಹಿಡ್ದು ನಿಮಗೆ ಖಾರ ತುಂಬ ಖಾರ ಇರೋವಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೋಬೋದು, ಬಿಕಾಸ್ ಇಲ್ಲಿನವ್ರದ್ದು ಟೇಸ್ಟ್ ಬಡ್ಸ್ ಪ್ರಕಾರ ಮಾಡಿರ್ತಾರೆ ಎಲ್ಲ ಸ್ನ್ಯಾಕ್ಸನ್ನು, ಸೊ ಅಷ್ಟೊಂದು ಖಾರ ಏನಿರೋದಿಲ್ಲ. ನೀವೇ ಅಲ್ಲಿನ ಸೂಪರ್ ಮಾರ್ಕೆಟ್ಸಲ್ಲಿ ಇಷ್ಟೊಂದು ವೆರೈಟೀಸ್ ನೋಡಿರ್ತೀರೋ ಇಲ್ಲೋ, ಅಷ್ಟು ವೆರೈಟೀಸ್ ಇಟ್ಟಿದ್ದಾರೆ, ಏನು ಬೇಕೆಲ್ಲ ಸಿಗುತ್ತೆ ಇಲ್ಲಿ. ಮಕ್ಕಳಿಗೆ ಬೋರ್ಮಿಟಾ, ಬಾದಾಮ್ ಮಿಲ್ಕ್ ಪೌಡರ್ಸು, ಬೂಸ್ಟು, ಮತ್ತು ಇವಾಗೆಲ್ಲ ಎನರ್ಜಿ ಡ್ರಿಂಕ್ ಪೌಡರ್ಸ್ ಬರುತ್ತಲ್ವಾ ಹೆಲ್ದಿ ಒನ್ಸ್, ಅದೂ ಇದೆ. ಮತ್ತು ಕಸ್ಟರ್ಡ್ ಪೌಡರು, ಮಿಲ್ಕ್ ಮೇಡು, ಮತ್ತು ರೆಡಿ ಮಿಕ್ಸ್ ನೋಡಿ, ಕಿಟ್ಸ್ದು. ಮತ್ತು ಇನ್ಸ್ಟೆಂಟ್ ಮಿಕ್ಸ್ ಪ್ಯಾಕೆಟ್ಸು, ಉತ್ತಪ್ಪಮ್ಮು, ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ. ಸೊ MTR ಎಲ್ಲ ವೆರೈಟೀಸು ಸಿಗುತ್ತೆ. ಮತ್ತು ಶಾವ್ಗೆನೂ ಅಷ್ಟೇ, ನಿಮಗೆ ರಾಗಿ ಶಾವ್ಗೆ ಅದೆಲ್ಲ ಸಿಗುತ್ತಲ್ವ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ, ಸೊ ಅದೆಲ್ಲ ಸಿಗುತ್ತೆ ನಿಮಗೆ. ಇಂಡಿಯಾಯಿಂದ ಸಪ್ರೇಟಾಗಿ ತರಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಕಪ್ ನೂಡಲ್ಸ್
food also. ಮತ್ತು ಪೀನಟ್ ಚಿಕ್ಕಿ, ಮತ್ತು ಸೆಸ್ಮಿ ಸೀಡ್ಸು, ಎಳ್ಳಿಂದು ಅದು ಸಿಗುತ್ತೆ, ಮತ್ತು ಇದೆಲ್ಲ ಸ್ನ್ಯಾಕ್ಸು. ಉಪ್ಪಿನಕಾಯಿಗಳ ಸೆಕ್ಷನ್ ನೋಡಿ, ಎಲ್ಲ ಥರ ಉಪ್ಪಿನಕಾಯಿ ಸಿಗುತ್ತೆ ನಿಮಗೆ. ಮಾವಿನಕಾಯ್ದು, ನಿಂಬೆಹಣ್ಣದು, ಗ್ರೀನ್ ಚಿಲ್ಲಿದು, ಮಿಕ್ಸ್ಡು, ಎಲ್ಲ ಥರ, ಎಲ್ಲ ಬ್ರ್ಯಾಂಡ್, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಡಿಫ್ರೆಂಟ್ ಸೈಜಸ್ಸು. ನಿಮ್ಗೆ ಇಂಡಿಯಾದಲ್ಲಿ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೇ ಇಷ್ಟು ವೆರೈಟೀಸ್ ಆಫ್ ಪಿಕಲ್ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ಇಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ನಾನು ನೋಡಿದ ಪ್ರಕಾರ ಇಷ್ಟೊಂದು ವೆರೈಟೀಸ್ ಎಲ್ಲ ಸಿಗೋದಿಲ್ಲ. ಜಸ್ಟ್ ಒನ್ ಬಾಟಲ್ಗೆ ಅರೌಂಡ್ $1.79 ಆ ಥರ ಆಗುತ್ತೆ ಅಷ್ಟೇ. ಮತ್ತು ಸಖತ್ ಫ್ರೆಶ್ ಇರುತ್ತೆ, ಆ್ಯಂಡ್ ಹೋಮ್ಮೇಡ್ ಪಿಕಲ್ಸ್ ಹೆಂಗಿರುತ್ತಲ್ವ ಅದೇ ಥರ ಇರುತ್ತೆ ಕ್ವಾಲಿಟಿನೂ. ಇಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಸ್ಟೋರ್ಸಲ್ಲಿ ಇಟ್ಕೊಳೋದಕ್ಕೂ ಬಿಡೋದಿಲ್ಲ. ಮತ್ತು ಚೈನೀಸ್ ಡಿಶಸ್ಸಿಗೆಲ್ಲ ಯೂಸ್ ಮಾಡೋ ಸಾಸಸ್ಸು, ಟ್ಯಾಮ್ರಿನ್ ಪೇಸ್ಟು ಎಲ್ಲ ಸಿಗುತ್ತೆ. ಶ್ರೀರಾಚ ಅಂತ ಸಖತ್ ಫೇಮಸ್ ಸಾಸು ಇಂಡಿಯಾದಲ್ಲಿ ಇವಾಗ, ಅದನ್ನು ಬ್ರೆಡ್ ಬ್ಯಾಸ್ಕೆಟ್ ಅಂತೆ ಅದು ಯಾವುದೋ ಇದೆ ಅಲ್ವಾ, ಆನ್ಲೈನ್ ಗ್ರಾಸರಿ ಆರ್ಡ್ರ್ ಮಾಡೋ ಆ್ಯಪ್ಸ್, ಸೊ ಅದರಲ್ಲೆಲ್ಲ ಇವಾಗ ಬಂದಿದೆ ಆ ಸಾಸ್ ಅಂತ ಕೇಳ್ಪಟ್ಟೆ. ಮತ್ತು ಹನಿ ಬಾಟಲ್ಸು ಅಷ್ಟೇ, ತುಂಬ ವೆರೈಟೀಸ್ ಇದೆ ನಮ್ಮ ಇಂಡಿಯಾದಲ್ಲಿ ಸಿಗೋವಂಥ ಹನಿ ವೆರೈಟಿ. ಹುಣ್ಸೆಹಣ್ಣು ನೋಡಿ ಹೆಂಗಿಟ್ಟಿದ್ದಾರಂತ, ಪ್ಯಾಕೆಟ್ಸಲ್ಲೂ ಇಟ್ಟಿದ್ದಾರೆ. ಅಥವಾ ನಿಮಗೆ ಪೇಸ್ಟ್ ಥರ ಬೇಕಂದರೆ ಬಾಟಲಲ್ಲೂ ಸಿಗುತ್ತೆ. ಕಸೂರಿ ಮೇತಿ, ಮತ್ತು ಮಸಾಲ ಪೌಡ್ರಸ್ಸು, ಏನು ಮಸಾಲ ಪೌಡರ್ ಬೇಕು ಎಲ್ಲ ಸಿಗುತ್ತೆ. ಜಸ್ಟ್ ಒಂದೊಂದು ಸತಿ ಆಫರಲ್ಲಿ ಇಟ್ಟಿರೋದೆಲ್ಲ ಜಸ್ಟ್ $1 ಇರುತ್ತೆ, ಇಲ್ಲ ಅಂದರೆ ಮ್ಯಾಕ್ಸಿಮಮ್ ನಿಮಗೆ $2 ಒಳಗಡೆ ಸಿಗುತ್ತೆ. ಅಂದರೆ $2 ಅಂದರೆ ಅರೌಂಡ್ 140 rupees ಅಲ್ವಾ, ಸೊ ಅದರೊಳಗೇ ಸಿಗುತ್ತೆ ನಿಮಗೆ ಎಲ್ಲ ಮಸಾಲ ಪೌಡ್ರಸ್ಸು. ನೋಡಿ ಎಲ್ಲ ಆಫರಲ್ಲಿ ಇಟ್ಟಿದ್ರು ರಸೋ, ಇದು ಜಸ್ಟ್ 99 cents ಇತ್ತು. ಇದು ಅಷ್ಟೇ ಪರಂಪರ ಬ್ರ್ಯಾಂಡು, ಇದು ತುಂಬ ಸತಿ ಆಫರ್ಸಲ್ಲಿ ಇಡ್ತಾರೆ $1. ಮತ್ತು MTR ಗುಲಾಬ್ ಜಾಮೂನು, ಇಡ್ಲಿ ಮಿಕ್ಸು, ವಡ, ಮಸಾಲ ಇಡ್ಲಿದು ಎಲ್ಲ ಜಸ್ಟ್ $1.99 ಅಷ್ಟೇ. ಆಚಿದು ಅಷ್ಟೇ, ತುಂಬ ವೆರೈಟಿ ಸಿಗುತ್ತೆ, ಅವರು ಅಷ್ಟೇ $1.99ಗೆ ಇಟ್ಟಿದ್ದಾರೆಲ್ಲ. ಮತ್ತು ಜ್ಯೂಸ್ ವೆರೈಟೀಸ್ ನೋಡಿ, ನಿಮಗೆ ಆಲೋವೀರಾದ ಬೇಕಾ, ಬೇಸಿಲ್ ತುಳಸಿ ಫ್ಲೇವರ್ದ ಬೇಕಾ, ಕರೇಲಾದ ಬೇಕಾ, ಆಮ್ಲಾ ಎಲ್ಲ ಸಿಗುತ್ತೆ. ಈ ಹೆಲ್ತ್ ಕಾನ್ಷಿಯಸ್ ಇರೋರ್ಗಂತೂ ಈ ಜ್ಯೂಸ್ ಸಖತ್ ಯೂಸ್ಫುಲ್ಲು. ಕೋಕೋನಟ್ ಮಿಲ್ಕು ಎಲ್ಲ ರೀಸನಬಲ್ ಪ್ರೈಸಸ್ಸೆಲ್ಲ ಇಟ್ಟಿರ್ತಾರೆ, ತುಂಬ ಕಾಸ್ಟ್ಲಿ ಏನಿರೋದಿಲ್ಲ. ರಸಗುಲ್ಲ ಇದೆಲ್ಲ ಕ್ಯಾಂಡ್ ಬಾಟಲ್ಸಲ್ಲಿ ಇಟ್ಟಿರ್ತಾರೆ ಟಿನ್ನಲ್ಲಿ. ರಸ್ಮಲೈ, ಮತ್ತು ಆಲಿವ್ಸು, ಕಾರ್ನು, ಮತ್ತು ರಾಜ್ಮಾ ಸೀಡ್ಸ್ ಬರುತ್ತಲ್ಲ ಅದು, ವೆಜಿಟೇಬಲ್ ಆಯಿಲ್ ಎಲ್ಲನೂ ಈ ಥರ ಸ್ಟೋರ್ ಮಾಡಿಟ್ಟಿರ್ತಾರೆ, ನೀವು ಅದನ್ನು ರಿಯೂಸಬಲು ಮಾಡ್ಕೋಬೋದು. ಚಿಕ್ಕ ಚಿಕ್ಕದು ಸಿಗುತ್ತೆ ನಿಮಗೆ ದೇವ್ರ ಹತ್ರ ಇಡೋದಕ್ಕೆ, ದೇವ್ರಿಗೆ ಯೂಸ್, ದೀಪ ಹಚ್ಚಕ್ಕೆ ಯೂಸ್ ಮಾಡೋದಕ್ಕೆ. ಮತ್ತು ರೈಸು ಮತ್ತು ಆಟಾ ಸೆಕ್ಷನ್ನಿಗೆ ಬಂದರೆ ಈ ಥರ ಇಟ್ಟಿರ್ತಾರೆ ನೋಡಿ. ನಿಮಗೆ ಚಪಾತಿ ಹಿಟ್ಟು ಅಷ್ಟೇ, ಎಷ್ಟೊಂದು ವೆರೈಟಿ ಇರುತ್ತೆ, ಬಟ್ ನನಗೆ ಪರ್ಸ್ನಲ್ ಫೇವ್ರೇಟ್ ಬಂದು ಆಶೀರ್ವಾದ್ ಚಪಾತಿ ಹಿಟ್ಟು. ನಿಮಗೆಲ್ಲ ಅದಿಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ ಒಂದೊಂದು ಬ್ರ್ಯಾಂಡು ಒಂದೊಂದು ಪ್ರೈಸಸ್ ಇಟ್ಟಿರ್ತಾರೆ, ಆ್ಯಂಡ್ LB ವೈಸು ಇಟ್ಟಿರ್ತಾರೆ. ದೊಡ್ಡ ಬ್ಯಾಗ್ ಆದರೆ ಒಂದು ಸ್ವಲ್ಪ ಕಾಸ್ಟ್ಲಿ, ಚಿಕ್ಕ ಬ್ಯಾಗ್ ಆದರೆ ನಿಮಗೊಂದು $8 ಆ ಥರ ಸಿಕ್ಬಿಡುತ್ತೆ, ದೊಡ್ಡ ಬ್ಯಾಗ್ ಆದರೆ ಅರೌಂಡ್ $12 ಆ ಥರ ಸಿಗುತ್ತೆ. ಮತ್ತು ರೈಸ್ ನೋಡಿ, ಬಾಸುಮತಿ ರೈಸು, ಸೋನಾ ಮಸೂರಿ ರೈಸು, ಮತ್ತು ಇಡ್ಲಿ ರೈಸು, ಮತ್ತು ಪೊನ್ನಿ ರೈಸ್ ಅಂತೇನೋ ಕರೀತಾರಲ್ಲ ಅದು, ಜೀರ್ಗ ಸಾಂಬಾರ್ ರೈಸು,
ಎಲ್ಲ ಸಿಗುತ್ತೆ ನಿಮಗೆ, ಬ್ರೌನ್ ರೈಸು, ಪಾರ್ಬಾಯ್ಲ್ಡ್ ರೈಸು, ಅದು ಅಷ್ಟೆ ನಿಮಗೆ ಎಲ್ ಬಿ ಲೆಕ್ಕದಲ್ಲಿ. 20 LB ಬ್ಯಾಗ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅರೌಂಡ್ $20, $22 ಪರ್ 20 LB. 10 LB ಬ್ಯಾಗ್ಸು ಅಥವಾ ಇನ್ನೂ ಸ್ವಲ್ಪ ಚಿಕ್ಕದು ಎಲ್ ಬಿ ಬೇಕಂದರೆ ನಿಮಗೆ ಅರೌಂಡ್ $9-$10 ಸಿಕ್ಬಿಡುತ್ತೆ. ಸೋನಾ ಮಸೂರಿ ಅಕ್ಕಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಸ್ಮತಿಗಿಂತ ಒಂದು ಸ್ವಲ್ಪ ಕಡಿಮೆನೆ. ಇಲ್ಲಿ ಎಷ್ಟೊಂದು ಜನ ಬಾಸ್ಮತಿ ರೈಸನ್ನೇ ಡೈಲಿ ಯೂಸ್ಗೂ ಯೂಸ್ ಮಾಡ್ತಾರೆ, ಬಿಕಾಸ್ ಬಾಕ್ಸಸ್ಗೆಲ್ಲ ಹಾಕ್ಕೊಡ್ಬೇಕು, ಬಿಕಾಸ್ ಇಲ್ಲಾಂದರೆ ಆಚೆ ಕಡೆ ಎಷ್ಟೊಂದು ಜನಕ್ಕೆ ಇಲ್ಲಿ ನೂಟ ಅಡ್ಜಸ್ಟ್ ಆಗೋದಿಲ್ವಲ್ಲ. ಸೊ ಮತ್ತು ಡಿಸ್ಪೋಸಬಲ್ ಪ್ಲೇಟ್ಸು, ಬೌಲು, ಲೋಟ ಎಲ್ಲನೂ ಸಿಗುತ್ತೆ ನಿಮಗೆ, ನ್ಯಾಪ್ಕಿನ್ಸು. ಇಲ್ಲೂ ಒಂದು ಸ್ವಲ್ಪ ಆಯಿಲ್ ಕ್ಯಾನ್ಸ್ ಇಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡದು ಅಲ್ಲಿಟ್ಟಿದ್ದೆಲ್ಲ ಸ್ವಲ್ಪ ಚಿಕ್ಕದು, ಕ್ಯಾನೋಲಾ ಆಯಿಲ್ಲು. ತುಂಬ ಜನ ಕ್ಯಾನೋಲಾ ಆಯಿಲ್ ಯೂಸ್ ಮಾಡ್ತಾರೆ. ಇವಾಗಂತೂ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಿ ಆಲಿವ್ ಆಯಿಲು ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನಟ್ಸ್ ಸೆಕ್ಷನ್ನಿಗೆ ಬಂದರೆ ನಿಮಗೆ ವಾಲ್ನಟ್ಸು, ಕ್ಯಾಶ್ಯೂ ನಟ್ಸು, ಪೀಕನ್ಸು ಎಲ್ಲ ಸಿಗುತ್ತೆ, ಗ್ರೌಂಡ್ ನಟ್ಸು. ಯೂಶ್ವಲಿ ಕಡಿಮೆ ಪ್ರೈಸೇ ಇಟ್ಟಿರ್ತಾರೆ ಇಲ್ಲಿ. ದಿವಾಲಿ ಸೇಲಲ್ಲಿ ನಾನು ಮುಂಚೆ ಹೇಳ್ದಂಗೆ ಇನ್ನೂ ಕಡಿಮೆಗೆ ಇಟ್ಟಿರ್ತಾರೆ ನಟ್ಸ್ ಎಲ್ಲ. ದ್ರಾಕ್ಷಿ, ಗೋಡಂಬಿ ಇಂಡಿಯಾಕ್ಕಿಂತ ಕಡಿಮೆ ಪ್ರೈಸ್ ಆ್ಯಕ್ಚುಲಿ ಇಲ್ಲಿ. ಇಂಡಿಯಾದಲ್ಲಿ ಚಿಕ್ಕ ಪ್ಯಾಕೆಟ್ಗೆನೆ ಇವಾಗ ಎಷ್ಟೊಂದು ಚಾರ್ಜ್ ಮಾಡ್ತಾರಲ್ವ, ಡೇಟ್ಸ್ ಆಗಿರ್ಬೋದು ಅಥವಾ ನಟ್ಸೆ, ಕ್ಯಾಶ್ಯೂ ನಟ್ಸ್, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಜಾಸ್ತಿ ಮಾಡಿಬಿಡಿದ್ದಾರೆ. ಇವಾಗ ಸದ್ಯದ ಪ್ರೈಸ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಕೋಕೋನಟ್ ನೋಡಿ, ಕಾಯ್ದು ಪೌಡರ್ ಇದೆ, ಫ್ಲೇಕ್ಸ್ ಇದೆ, ಶ್ರೆಡ್ಡೆಡ್ ಇದೆ ಅಂದರೆ ತುರಿದಿರೋದು, ಮತ್ತು ಒಣ ಕೊಬ್ಬರಿ ಅದರಲ್ಲೂ ಕಟ್ ಮಾಡಿರೋದು, ಸಖತ್ ವೆರೈಟೀಸ್ ಇಟ್ಟಿರ್ತಾರೆ ನಿಮಗಿಲ್ಲಿ. ಹಬ್ಬಗಳ ಟೈಮಲ್ಲಂತೂ ನಿಮಗೆ ಹುಡುಕ್ಬೇಕನ್ನೋದೇ ಇರಲ್ಲ. ಮತ್ತು ಏಲಕ್ಕಿ ಎಲ್ಲ ಅದ್ರ ಪಕ್ಕ ಪಕ್ಕನೇ ಇಟ್ಟಿರ್ತಾರೆ ನಿಮಗೆ. ಒಂದು ಸ್ವೀಟ್ ಮಾಡಬೇಕಂದ್ರೆ ಏನು ಐಟಮ್ಸ್ ಬೇಕು, ನೀವು ತಿರ್ಗಾ ಬೇರೆ ಸೆಕ್ಷನ್ಗೆ ಹೋಗಂಗೆ ಇರೋದಿಲ್ಲ. ಮತ್ತು ನೋಡಿ, ಕಾಳು ಮೆಣಸು, ಸೊ ನಿಮಗೆ ಹುಡ್ಕೋದಕ್ಕೂ ಈಸಿ ಆಗುತ್ತೆ. ಚೆನ್ನಾ ದಾಲು, ಸೋಂಫು, ಫೆನಲ್ ಸೀಡ್ಸು, ಮತ್ತೆ ಓಂ ಕಾಳು ಅಂತಾರಲ್ಲ ಅದು, ಕ್ಯಾರಮ್ ಸೀಡ್ಸ್, ಮತ್ತೆ ಗರಂ ಮಸಾಲ ಪೌಡರ್ಸು ಅಷ್ಟೇ, ಮನೇಲಿ ಮಾಡಿರೋ ಥರ ಇರುತ್ತೆ. ಸ್ವಾದ್ ಬ್ರ್ಯಾಂಡು ಪಟೇಲಲ್ಲಿ ತುಂಬ ಫೇಮಸ್ ಇದು, ನಿಮಗೆ ಬೇರೆ ಅಂಗಡಿಗಳಲ್ಲಿ ಸಿಗೋದಿಲ್ಲ ಇದು ಸ್ವಾದ್ ಬ್ರ್ಯಾಂಡು ನಾನು ನೋಡಿರೋ ಪ್ರಕಾರ. ಕ್ಯುಮಿನ್ ಪೌಡರು, ಜೀರಾ ಪೌಡರು, ಮತ್ತು ನಿಮಗೆ ಎಲ್ಲ ಥರ ನಿಮಗೆ ಬಾಕ್ಸಸ್ಸಲ್ಲಿ ಬೇಕು, ಪ್ಯಾಕೆಟಲ್ಲಿ ಬೇಡ ಅಂದರೆ ಅದೇ ಆ ಥರನೂ ಇದೆ. ಪಟೇಲ್ ಅವರೂ ಇವಾಗೇನೋ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಬ್ರ್ಯಾಂಡು. ಮತ್ತು ಪಲಾವ್ ಎಲೆಯಿಂದ ಹಿಡಿದು ಪಲಾವ್ಗೆ ಏನೇನು ಯೂಸ್ ಮಾಡ್ತೀರಾ ಸ್ಪೈಸಸ್ ಅದು ಇದೆ ಎಲ್ಲ. ಮತ್ತು ಒಣಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನಲ್ಲೂ ಎಷ್ಟೊಂದು ಬ್ರ್ಯಾಂಡ್ಸ್ ಇಟ್ಟಿದ್ದಾರೆ ನೋಡಿ. ಮತ್ತೆ ಕಸೂರಿ ಮೆತ್ತಿಗೆ ಡಬ್ಬಗಳು, ಮತ್ತೆ ಮಸಾಲ ಪೌಡ್ರು. ಈ ಶಾನ್ ಮಸಾಲ ನಾನು ಕೇಳ್ಪಟ್ಟಿರೋ ಹಾಗೆ ನಿಮಗೆ ಅಲ್ಲಿ ಇಂಡಿಯಾದಲ್ಲಿ ಸಿಗೋದಿಲ್ಲ, ಆನ್ಲೈನ್ ಆರ್ಡರ್ ಮಾಡಬೇಕು ಅಂತ ಅನ್ಸುತ್ತಲ್ವಾ? ನೀವೆಲ್ಲ ಏನು ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಗೆ ಶಾನ್ ಕಂಪ್ನಿದು ಎಲ್ಲ ಪೌಡರ್ಸು ಸಖತ್ ಇಷ್ಟ, ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ. ಇದೆಲ್ಲ ಹಪ್ಪಳ ಸಂಡಿಗೆ ಸೆಕ್ಷನ್ನು. ಜಸ್ಟ್ $1 $2 ಇಟ್ಟಿದ್ದಾರೆ. ಮತ್ತು ನವಣೆ ಅಂತೆ, ಇವಾಗೆಲ್ಲ ಸಖತ್ ಹೆಲ್ತ್ ಕಾನ್ಷಿಯಸ್ ಅಲ್ವಾ ಜನರು, ಸೊ ಮಿಲೆಟ್ಸು ಅದೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಸೊ ಅದಕ್ಕಂತಲೇ ಒಂದು ಸೆಕ್ಷನಲ್ಲಿ ಇಟ್ಟಿದ್ದಾರೆ ಸ್ಟಾರ್ಟಿಂಗೇ.
ಆರ್ಗ್ಯಾನಿಕ್ ಫುಡ್ ತಗೊಳೋದು ಇವಾಗ ಜಾಸ್ತಿ ಆಗಿದೆ. ಮತ್ತೆ ಹಿಟ್ಟುಗಳು, ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಮೈದಾ, ಕಾರ್ನ್ಫ್ಲೋರು, ಇದು ಅಷ್ಟೆ. ಸ್ವಾದ್ ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ. ಈವನ್ ಉಪ್ಮಾ ರವಾನು ಅಷ್ಟೆ. ಈ ದಿವಾಲಿ ಸೇಲಲ್ಲಂತೂ ಈ ಥರದ್ದೆಲ್ಲ ಜಸ್ಟ್ 4 LBCಗೆಲ್ಲ ಜಸ್ಟ್ ಅರೌಂಡ್ $3ಗೆ ಇಟ್ಟಿರ್ತಾರೆ. ಇಲ್ಲಾಂದ್ರೆ ನಾರ್ಮಲ್ ಟೈಮಲ್ಲೆಲ್ಲ ನಿಮ್ಗೊಂದು $2-3 ಎಕ್ಸ್ಟ್ರಾ. ಮತ್ತೆ ಗ್ರೀನ್ ಮೂಂಗ್ ದಾಲು, ಪೆಸರಟ್ಟೆಲ್ಲ ಮಾಡ್ತಿರಲ್ವಾ, ಮತ್ತೆ ರಾಜ್ಮಾ, ಸೀಡ್ಸು, ಕಿಡ್ನಿ ಬೀನ್ಸ್ ಅಂತಿರಲ್ವ ಅದು. ಮತ್ತೆ ಮಸೂರ್ ದಾಲು, ತುವರ್ ದಾಲು, ಉರದ್ ದಾಲ್, ನೀವು ಇಡ್ಲಿ ದೋಸಾ ವಡಾಗೆಲ್ಲ ಯೂಸ್ ಮಾಡ್ತಿರಲ್ವ ಅದು. ಕಾಬೂಲಿ ಚನ್ನ, ಇದು ಅಷ್ಟೇ ಸೇಮ್ ನಾನು ಹೇಳ್ದಂಗೆ 4 LBಗೆಲ್ಲ ತುಂಬ ಡಿಸ್ಕೌಂಟಲ್ಲಿ ಇಟ್ಟಿರ್ತಾರೆ ಈ ಹಬ್ಬಗಳು ಬರೋ ಟೈಮ್ಗೆ. ಬ್ಲ್ಯಾಕ್ ಐ ಬೀನ್ಸು ತುಂಬ ಜನ ಇವಾಗ ಯೂಸ್ ಮಾಡ್ತಾರೆ ಬ್ಲ್ಯಾಕ್ ಐ ಬೀನ್ಸು. ಈವನ್ ನೋಡಿ ದೇವ್ರಿಗೆ ಬೇಕಾಗುವಂಥ ಅಗರ್ಬತ್ತಿ ಅಂತೆ, ಮ್ಯಾಚ್ ಬಾಕ್ಸು, ಅಥವಾ ಹೇರ್ ಕಲರಿಂಗ್ ಮಾಡ್ಕೊಳ್ಬೇಕಂತಿರೋರಿಗೆ ಇಂಡಿಯಾದು ಮೆಹಂದಿ ಪೌಡ್ರಸ್ಸು ಎಲ್ಲ ಸಿಗುತ್ತೆ, ಸೋಪು. ಫ್ರೋಜನ್ ಸೆಕ್ಷನ್ನಿಗೆ ಬಂದರೆ ನಿಮಗೆ ಇನ್ಸ್ಟೆಂಟಾಗಿ ಮಾಡ್ಕೊಳೋ ಅಂಥ ಐಟಮ್ಸು, ಚಪಾತಿ ಆಗಿರ್ಬೋದು, ಅಥವಾ ತರಕಾರಿಗಳು ನೋಡಿ ಎಲ್ಲ ಇಟ್ಟಿರ್ತಾರೆ ನಿಮಗೆ. ತರಕಾರಿ ಬೆಂಡೆಕಾಯಿಂದ ಹಿಡಿದು ಅವರೆಕಾಳು, ಮತ್ತೆ ಪರಾಟಾಸು, ಮತ್ತೆ ನಿಮಗೆ ಸಾಂಬಾರಿಗೆ ಇವಾಗ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಅಷ್ಟು ಟೈಮ್ ಇರೋದಿಲ್ವಲ್ಲ, ಸೊ ಏನು ಮಾಡ್ತಾರೆ ಸಾಂಬಾರಿಗೆ ಬೇಕಾಗಿರೋಂಥ ತರಕಾರಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ನಿಮಗೆ ಫ್ರೀಜ್ ಮಾಡಿಟ್ಟಿರ್ತಾರೆ ಈ ಥರ. ಸೊ ಅದು ನೀವು ತೊಗೊಂಡೋಗಿ ಡೈರೆಕ್ಟಾಗಿ ಹಾಕಿ ನೀವು ಸಾಂಬಾರೆಲ್ಲ ಮಾಡ್ಕೊಳ್ಬೋದು. ಇವಾಗ ಇಂಡ್ಯಾದಲ್ಲೂ ಅಷ್ಟೇ ಎಷ್ಟೊಂದು ಸತಿ ನಮ್ಮ ಮಮ್ಮಿನೂ ಹೇಳ್ತಾ ಇರ್ತಾರೆ ಇವಾಗ ಬಟಾಣಿ ಎಲ್ಲ ಅಂತೂ ಯಾರೂ ತೊಗೊಂಡು ಬಂದು ಬಿಡಿಸೋದು, ಸೊ ಈ ಥರ ಫ್ರೋಝನ್ದೇ ತೊಗೊಂಡು ಬಂದು ಎಷ್ಟೊಂದು ಜನ ಯೂಸ್ ಮಾಡ್ತಾರಂತೆ. ಕನ್ವೀನಿಯಂಟ್ ಅಲ್ವಾ? ಸ್ನ್ಯಾಕ್ಸು ಅಷ್ಟೇ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಈ ಥರ ತೊಗೊಂಡು ಬಂದು ನೋಡಿ ಆನಿಯನ್ ಬಜ್ಜಿನೂ ಇಟ್ಟಿದ್ದಾರೆ. ಜಸ್ಟ್ ತೊಗೊಂಬಂದು ನೀವು ಮೈಕ್ರೋವೇವಲ್ಲಿ ಅಥವಾ ಕನ್ವೆನ್ಷನಲ್ ಓವನಲ್ಲಿ ಇಟ್ಟರೆ ಆಗೋಗುತ್ತೆ. ವಡಾ ಇಂದ ಬಂದು ಸಮೋಸಾಸು ತುಂಬ ಚೆನ್ನಾಗಿರುತ್ತೆ. ಅವರೇ ಸಾಸು, ಗ್ರೀನ್ ಚಟ್ನಿನೂ ಕೊಡ್ತಾರೆ, ಮತ್ತು ಟ್ಯಾಮ್ರಿನ್ ಚಟ್ನಿನೂ ಕೊಡ್ತಾರೆ, ರೆಡ್ ಚಟ್ನಿ. ರಸ್ಮಲೈಯು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಫಲೂಡಾ, ಕುಲ್ಫಿನೂ ಅಷ್ಟೇ, ಕುಲ್ಫಿ ಐಸ್ ಕ್ರೀಮ್ ಸಿಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ ಎಲ್ಲ ಸಿಗುತ್ತೆ ನಿಮಗೆ ಫ್ರೋಝನ್ನು. ಅಂದರೆ ಇಮ್ಮಿಡಿಯೇಟಾಗಿ ಇನ್ನೂ ಬೇಗ ಆಗೋಗುತ್ತೆ, ಪೌಡ್ರಸ್ಗೂ ಕಂಪೇರ್ ಮಾಡಿದ್ರೆ ಇನ್ನೂ ಬೇಗ ಆಗೋಗುತ್ತೆ. ನಾನ್ ವೆಜ್ ಐಟಮ್ಸು ಮತ್ತೆ ನಿಮಗೆ ಅಡುಗೆ ಮನೆಗೆ ಬೇಕಾಗುವಂಥದ್ದು ಎಲ್ಲ ಇಟ್ಟಿದ್ದಾರೆ. ತವಾಯಿಂದ ಹಿಡಿದು ಸೌಟು, ಆ ಥರದ್ದು ಕಾಫಿ ಸೋಸೋದು, ನೀವು ಇಂಡಿಯಾಯಿಂದನೂ ಈ ಥರ ಸಾಮಾನು ತಗೊಂಡು ಬರಂಗೆ ಇಲ್ಲ. ಪರ್ಕೆ ನೋಡಿ, ನೋ ಡಸ್ಟ್ ಬ್ರೂಮ್ ಅಂತೆ, ಎಲ್ಲ ಕಡಿಮೆ ಪ್ರೈಸ್ಗೆ ಇಟ್ಟಿದ್ದಾರೆ. ಮತ್ತು ಜ್ಯೂಸ್ಗಳ ಸೆಕ್ಷನ್ನಿಗೆ ಬಂದರೆ ಎಲ್ಲ ಥರ ಜ್ಯೂಸು ಇಟ್ಟಿದ್ದಾರೆ. ಇಂಡಿಯಾದಲ್ಲಿ ಸಿಗುತ್ತಲ್ವ ಬ್ರ್ಯಾಂಡ್ಸು, ಆ ಬ್ರ್ಯಾಂಡ್ಸೂ ಇಟ್ಟಿದ್ದಾರೆ ಅಪಾರ್ಟ್ ಫ್ರಮ್ ಇಲ್ಲಿರೋಂಥ ಬ್ರ್ಯಾಂಡ್ಸ್ ಬಿಟ್ಟು. ಕೋಕೋನಟ್ ವಾಟರ್ ಅಂತೂ ತುಂಬ ಜನ, ಎಳ್ನೀರು ತುಂಬ ಜನ ಇವಾಗ ಕುಡಿತಾರೆ ಡೈಲಿ ಬೇಸಿಸಲ್ಲಿ, ಮಕ್ಳಿಗೂ ಕೊಡ್ತಾರೆ. ಇಲ್ಲಿ ನೋಡಿ ಚಟ್ನಿ ಪುಡಿನೂ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ,
ಕಾಯಿ ಚಟ್ನಿ ಪುಡಿ, ಕಡಲೆ ಬೀಜದ ಚಟ್ನಿ ಪುಡಿ ಎಲ್ಲ ಜಸ್ಟ್ $2 ಅಷ್ಟೇ ಒಂದೊಂದು ಬಾಕ್ಸು. ಆರಾಮಾಗಿ ತೊಗೊಂಡ್ಬಿಡ್ಬೋದು. ಮತ್ತು ಪನ್ನೀರು ಅಷ್ಟೇ, ತುಂಬ ವೆರೈಟೀಸ್ ಇರುತ್ತೆ, ಬಟ್ ನೋಡ್ಕೊಂಡು ತೊಗೋಬೇಕು. ಹಾಲು ಪನ್ನೀರು ಅದೆಲ್ಲ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ತೊಗೊಂಡ್ರೆ ಬೆಟರು. ಮತ್ತು ಇಡ್ಲಿ ಬ್ಯಾಟರು, ದೋಸೆ ಬ್ಯಾಟರು ಅಷ್ಟೇ, ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ. ಹುಷಾರಿಲ್ದಲ್ಲೇ ಇರೋವಾಗ ಅಥವಾ ಬ್ಯಾಚುಲರ್ಸು ಅಥವಾ ಕೆಲಸಕ್ಕೆ ಹೋಗೋರಿಗೆ ಸಖತ್ ಯೂಸ್ಫುಲ್ಲು. ಆ್ಯಂಡ್ ಚೆನ್ನಾಗೂ ಇರುತ್ತೆ. ಮತ್ತು ಅಮೂಲ್ ಬಟರ್ ನೋಡಿ, ವೆರೈಟೀಸು, ಸ್ಪೈಸಿ ಗಾರ್ಲಿಕ್ಕು, ರೆಡ್ ಚಿಲ್ಲಿ. ನಮ್ಮ ಇಂಡಿಯನ್ಸಿಗೆಲ್ಲ ಖಾರ ಇರಬೇಕಲ್ವಾ, ಸೊ ಅದಕ್ಕೆ ಬೇಸಿಸ್ ಆಗಿಟ್ಟಿದ್ದಾರೆ. ಶ್ರೀಖಂಡ್ ಸ್ವೀಟು, ಸ್ವೀಟ್ ಇನ್ನೂ ಜಾಸ್ತಿ ಇಟ್ಟಿದ್ದಾರೆ, ಆಮೇಲೆ ತೋರಿಸ್ತೀನಿ ನಿಮ್ಮ ಬೇರೆ ಸೆಕ್ಷನ್ನಲ್ಲಿ. ಬಟರ್ ನೋಡಿ, ಮತ್ತು ಚಪಾತೀಸು ಇಟ್ಟಿದ್ದಾರೆ ಇಲ್ಲಿ, ಅನ್ಕುಕ್ಡ್ ಚಪಾತೀಸ್ ಅಂತ. ಸೊ ನೀವೇ ಮನೆಗೆ ತೊಗೊಂಡೋಗಿ ತವ ಮೇಲೆ ಹಾಕ್ಕೊಂಡು ಕುಕ್ ಮಾಡ್ಕೋಬೋದು. ಇದೆಲ್ಲ ನೋಡಿ ಮೊಸರು ಡಬ್ಬ, ಚಿಕ್ಕದೂ ಇದೆ ದೊಡ್ಡದೂ ಇದೆ. ಮೊಸರು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡಿ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಮನೇಲಿ ಮಾಡೋದಕ್ಕೆ, ಅಥವಾ ಮನೇಲಿ ಮಾಡೋದಾಗ ಹೆಂಗೆ ಬರುತ್ತೆ ಅದೇ ಥರ ಬೇಕಂದರೆ ಇಲ್ಲಿಂದಾನೆ ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗೆ. ಮತ್ತು ಕ್ರೀಮು, ಹಾಫ್ ಆ್ಯಂಡ್ ಹಾಫು ಎಲ್ಲ ಹೆವಿ ಕ್ರೀಮು. ಮತ್ತು ಮಿಲ್ಕು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಮಿಲ್ಕಲ್ಲಿ ನಿಮಗೆ ಯುನೋ ಹೋಲ್ ಮಿಲ್ಕ್ದು ಬರುತ್ತೆ, ಮತ್ತು 2% ಲೆಸ್ ಫ್ಯಾಟು, 1% ಲೆಸ್ ಫ್ಯಾಟು ಹೆಲ್ತ್ ಕಾನ್ಷಿಯಸ್ ಇರೋರಿಗೆ. ಮತ್ತು ಸ್ವೀಟ್ ಸೆಕ್ಷನ್ನಿಗೆ ಬಂದರೆ ನೋಡಿ, ನಿಮಗೆ ಲಾಡು, ಬರ್ಫಿ, ಮೈಸೂರು ಪಾಕ್ ಎಲ್ಲ ಸಿಗುತ್ತೆ, ಸಖತ್ ಫ್ರೆಶ್ ಆಗೂ ಇರುತ್ತೆ. ಕೇಕ್ಸು ಅಷ್ಟೇ, ಪ್ಲಮ್ ಕೇಕ್ ಎಲ್ಲ ಇಟ್ಟಿದ್ದಾರೆ. ಗೆಸ್ಟ್ ಬಂದಾಗ, ಫ್ರೆಂಡ್ಸ್ ಬಂದಾಗ, ರಿಲೇಟಿವ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸೇ ಬಂದಾಗ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಈ ಥರ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿಟ್ರೆ ನೀವು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಸಾಮಾನೆಲ್ಲ ತೊಗೊಂಡು ಬಂದು ಮಾಡೋದಕ್ಕಿಂತ ಕಡಿಮೆ ಬೀಳುತ್ತೆ ಆ್ಯಕ್ಚುಲಿ ಇದೆಲ್ಲ ಸ್ವೀಟ್ಸು. ಮತ್ತು ಪೇಸ್ಟ್ಗಳ ಸೆಕ್ಷನ್ನಿಗೆ ಬಂದರೆ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟು, ಟ್ಯಾಮ್ರಿನ್ ಪೇಸ್ಟು, ಮತ್ತು ಸ್ಯಾಂಡ್ವಿಚ್ಗೆ ಬೇಗ ಆಗೋವಂಥ ಪೇಸ್ಟ್ಸು ಎಲ್ಲ ಇದೆ. ಇನ್ಸ್ಟೆಂಟಾಗಿ ನಿಮಗೆ ಅಡುಗೆ ಎಲ್ಲ ಆಗೋಗುತ್ತೆ. ಮತ್ತು ನಾನ್ ವೆಜ್ ಮಾಡಬೇಕಾದ್ರೆ ನಿಮಗೆ ಚಿಕನ್ ಟಿಕ್ಕಾ ಮಸಾಲ ಪೇಸ್ಟು, ಚಿಕನ್ ಕರಿ, ಬಟರ್ ಚಿಕನ್ನು ಅಥವಾ ಪನ್ನೀರ್ ಕರಿ ಪೇಸ್ಟು ಎಲ್ಲ ಇದೆ. ಮತ್ತು ಚೈನೀಸ್ ಡಿಶಸ್ಸಿಗೆ ಬೇಕಾಗುವಂಥ ಸಾಸು. ಮತ್ತು ಇದು ನೋಡಿ, ನಿಮಗೆ ಜಾಗ್ರಿ ಸೆಕ್ಷನ್ನು, ಬೆಲ್ಲದ್ದು, ಬೆಲ್ಲದ ಪೌಡರ್ಸು ಸಿಗುತ್ತೆ ಅಥವಾ ಬೆಲ್ಲ ದೊಡ್ಡ ದೊಡ್ಡದು ಹಂಗಂಗೆ ಸಿಗುತ್ತೆ. ಪೌಡರ್ ಆದರೆ ನಿಮ್ಗಿನ್ನ ಈಸಿ. ಮತ್ತು ಬ್ರೆಡ್ಡು ಸಿಗುತ್ತೆ ನಿಮಗೆ, ಪೀಟಾ ಬ್ರೆಡ್ಡು. ನಾನು ಅವತ್ತು ನಿಮಗೆ ಪ್ರಿನ್ಸ್ಟನಲ್ಲಿ ತೋರಿಸ್ದೆ ಅಲ್ವಾ, ನಾವು ತಿನ್ನಕ್ಕೆ ಹೋಗಿದ್ದಿದ್ದು ಫಲಾಫೆಲ್ ಹೋಟೆಲಲ್ಲಿ. ಮತ್ತು ಪಾವ್ ಬಾಜಿಗೆ, ವಡಾ ಪಾವ್ಗೆಲ್ಲ ಬೇಕಾಗುವಂಥ ಪಾವ್ ಜಸ್ಟ್ $1.49. ಮತ್ತು ಬ್ರೆಡ್ಡು ಅಷ್ಟೇ, ಇಂಡಿಯಾ ಥರ ಬ್ರೆಡ್ ಬೇಕಂದರೆ ನಿಮಗೆ ಮಿಲ್ಕ್ ಬ್ರೆಡ್ ಎಲ್ಲ ಸಿಗುತ್ತೆ ಇಲ್ಲಿ, ಫ್ರೆಶ್ ಆಗೂ ಇರುತ್ತೆ. ಎಕ್ಸ್ಪೈರಿ ನೋಡ್ಕೊಂಡು ತೊಗೋಬೇಕು. ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸು, ಲೇಸು ಆ ಥರ ಜಸ್ಟ್ $0.79 ಅಷ್ಟೇ. ಚಪಾತಿ ಮಾಡೋ ಮಿಷಿನ್ ನಾನು ನಿಮಗೆ ಫಸ್ಟ್ ಹೇಳ್ದಂಗೆ ನೋಡಿ, ಒನ್ ಟೈಮ್ ಎಷ್ಟೊಂದು ಚಪಾತೀಸ್ ಮಾಡ್ಬೋದು. ಸೊ ಇವಾಗ 25 ಚಪಾತೀಸ್ ಲೆಕ್ಕದಲ್ಲೂ ಮಾರ್ತಾರೆ, ಮತ್ತು 1-5 ಚಪಾತೀಸ್ ಆ ಥರ ಅರೌಂಡ್ $3. 25ಗೆಲ್ಲ ಒಂದು $7-8. ಇಲ್ಲಿ ನೋಡಿ ಯಾವ ಥರ ಚಪಾತೀಸ್ ಬರ್ತಾ ಇದೆ ಅಂತ. ಚಪಾತಿ ಮಾಡೋದೇ ಒಂದು ದೊಡ್ಡ ಯುನೋ ಕೆಲಸ ಅಲ್ವಾ. ಈ ಥರ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಈ ಥರ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್.